ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ವಿ ಬಿ ಮಲ್ಲಪ್ಪ. ಈಗ ಪಂಜಾಬ್ ವಿಜಯದ ನಂತರ ದೇಶದಲ್ಲಿ ಒಂದು ಆಮ್ ಆದ್ಮಿ ಪರವಾದಂಥ ಆಸಕ್ತಿ ಮೂಡಿದೆ ಜನರಲ್ಲಿ ಮತ್ತು ಯುವಜನರಲ್ಲಿ, ಆಮೇಲೆ ಬೇರೆ ಬೇರೆ ರಾಜಕಾರಣಿಗಳಲ್ಲಿ ಕೂಡ. ಇವತ್ತು ಆ ಹಿನ್ನೆಲೆಯಲ್ಲಿ ಬರೋ ಮುಂಬರುವ ಕರ್ನಾಟಕ 2023 ಚುನಾವಣೆಯ ದೃಷ್ಟಿಯನ್ನು ಇಟ್ಕೊಂಡು ರಾಜ್ಯದ ಹುದ್ದೆಗಳಿಗೆ ಕೂಡ ನಾವು ಇವತ್ತು ಸಂಘಟನೆ ಮಾಡ್ತಾ ಇದ್ದೀವಿ. ಆ ಪ್ರಯುಕ್ತ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಎರಡೂ ಜಿಲ್ಲೆಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಯತ್ನಪೂರ್ವಕವಾಗಿ ಹೆಜ್ಜೆ ಇಟ್ಟಿದ್ದೀವಿ. ಕಾರಣ ಮತ್ತು ಇಲ್ಲಿ ನಗರ ಗ್ರಾಮೀಣ ಪ್ರದೇಶ ಇಲ್ಲೆಲ್ಲ ನಮ್ಮ ಯೂನಿಟ್ಗಳನ್ನ ರಚನೆ ಮಾಡಿಬಿಟ್ಟು ಅಲ್ಲಿ ಸಮಸ್ಯೆಗಳನ್ನ ಹಿಡ್ಕೊಂಡು ಇವತ್ತು ನಾವು ಜನರ ಗಮನ ಸೆಳೆಯುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ತಯಾರಾಗ್ತಾ ಇದ್ದೀವಿ. ನಿನ್ನೆ ಕೂಡ ನಮ್ಮ ಪಾರ್ಟಿಗೆ ಸುಮಾರು ಒಂದು 70-80 ಜನ ಜಾಯ್ನ್ ಆಗಿದ್ದರು. ಹಾಗೆಯೇ ಬೇರೆ ಬೇರೆ ಪಕ್ಷದ ಮುಖಂಡರು ಕೂಡ ಇವತ್ತು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರು ಕೂಡ ಪಾರ್ಟಿ ಮೇಲಿನ ಸಿದ್ಧಾಂತಗಳನ್ನು ನಂಬಿಕೊಂಡು ದೆಹಲಿ ಮತ್ತು ಪಂಜಾಬಿನ ಪರಿಣಾಮಗಳನ್ನ ನೋಡಿಕೊಂಡು ನಮ್ಮ ಪಾರ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಕೂಡ ನಾವು ಇವತ್ತು ಪಾರ್ಟಿಗೆ ಆಹ್ವಾನ ಮಾಡ್ತಾ ಬೃಹತ್ ಮಟ್ಟದಲ್ಲಿ ಪಾರ್ಟಿ ಸಂಘಟನೆ ಮಾಡಲಿಕ್ಕೆ ನಾವು ತಯಾರಾಗ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಕೂಡ ಇವತ್ತು ಅನೇಕ ಸಮಸ್ಯೆಗಳಿದ್ದಾವೆ. ಇಲ್ಲಿ ಇವತ್ತು ಬೇಸಿಗೆ ಬಂದಿದೆ, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಆಮೇಲೆ ಇಲ್ಲಿ ಎಜುಕೇಷನ್ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಇವೆಲ್ಲ ನಮ್ಮ ಮಿತಿಯೊಳಗಡೆ ನಾವು ನಮಗೇನು ಸಾಧ್ಯನೋ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅವನ್ನ ಸಾಲ್ವ್ ಮಾಡೋದ್ರ ಮುಖಾಂತರ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಹೌದು, ಬರುವಂಥ ಎಲ್ಲ ಪ್ರಕಾರದ ಚುನಾವಣೆಗಳಲ್ಲಿ ಅದು ಅಸೆಂಬ್ಲಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಯಾವುದೇ ಇರ್ಬೋದು, ಆ ಎಲ್ಲ ಪ್ರಕಾರದ ಚುನಾವಣೆಯಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದೆ ಮಾಡ್ತಾರೆ. ಆಮ್ ಆದ್ಮಿ ಪಾರ್ಟಿ ಎಲ್ಲ ಒಂದು ಕಡೆ ಬರೀ ಚುನಾವಣೆ ಬಂದಾಗ ಅಷ್ಟೇ ಈ ಥರ ಪ್ರೆಸ್ ಮೀಟ್ ಮಾಡೋದು ಅಥವಾ ಸ್ಪರ್ಧೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ? ಇಲ್ಲ, ಇಲ್ಲ, ಹಾಗೇನೂ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಕಡೆ ನಮ್ಮ ಸಂಘಟನೆ ಇನ್ನೂ ಪ್ರಬಲವಾಗಿರಲಿಲ್ಲ. ಇಲ್ಲಿ ಬಳ್ಳಾರಿಯಲ್ಲಿ ನಾವು ಸಂಘಟನೆ ಇತ್ತು, ಸ್ವಲ್ಪ ಜನ ಇದ್ವಿ. ಆ ಕಾರಣಕ್ಕಾಗಿ ಸ್ವಲ್ಪ ನಾವು ಎಲ್ಲ ಯಾವುದಾದ್ರು ಇಶ್ಯೂನ ಎತ್ಕೊಳ್ಳಿಕ್ಕೆ ಶಕ್ತಿ ಇರಲಿಲ್ಲ ನಮಗೆ. ಈಗ ನಮಗೆ ಜನ ತುಂಬ ಬರ್ತಾ ಇದ್ದಾರೆ ಪಾರ್ಟಿ ಕಡೆ. ಇವತ್ತೆಲ್ಲ ಯೂನಿಟ್ಗಳನ್ನು ಕೂಡ ಇಲ್ಲಿ ಮಾಡ್ತೀವಿ. ವಾರ್ಡ್ ಮಟ್ಟದ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು, ಅವ್ರಿಗೆ ಒಂದೊಂದು ಜವಾಬ್ದಾರಿ ವಹಿಸಿಬಿಟ್ಟು ಅಲ್ಲಿ ಆ ವಾರ್ಡು ಮತ್ತು ಅಲ್ಲಿ ಆ ಏರಿಯಾದ ಸಮಸ್ಯೆಗಳನ್ನ ಕೈಗೆತ್ಕೊಂಡು ನಾವು ಇವತ್ತು ಸಂಘಟನೆ ಮಾಡಲಿಕ್ಕೆ ತಯಾರಿದ್ದೀವಿ. ಇದ್ದಾರೆ ಅವ ಎಲ್ಲ, ಹೀಗೆಲ್ಲ ಹೆಸರು ಹೇಳೋಕ್ಕಾಗಲ್ಲ. ಸರಿ, ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.